ಅದೊಂದು ಸುಂದರ ಪರಿಸರ. ಕಣ್ಣು ಹಾಯಿಸಿದಲ್ಲೆಲ್ಲ ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಯಾಲಕ್ಕಿ. ಮಾಘಿಯ ಚಳಿಯ ನಡುವೆ ಮಂಜಿನ ಹನಿಗಳಲ್ಲಿ ನೆನೆದ ಸಸ್ಯಕಾಶಿಯ ಆಹ್ಲಾದಕರ ವಾತಾವರಣ ಮನಸ್ಸಿಗೆ ಮುದ ನೀಡುತ್ತಿತ್ತು. ಗೋವಿನ ಅಂಬಾದನಿ, ನಾಯಿಮರಿ, ಬೆಕ್ಕು, ಬೆಕ್ಕಿನ ಮರಿಗಳ ತುಂಟಾಟ ಈ ಸಸ್ಯಕಾಶಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಇಂತಹ ಸ್ವರ್ಗ ಸದೃಶ ಜಮೀನು ಇರುವುದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ. ಕೊಪ್ಪ ಬಸ್ ಸ್ಟ್ಯಾಂಡ್ನಿಂದ ಕಾಚಗಲ್ ರಸ್ತೆಯಲ್ಲಿ 4 ಕಿಲೋಮೀಟರ್ ದೂರ ಸಾಗಿದರೆ ಫಲಶ್ರೀ ಎರೆಗೊಬ್ಬರ ಘಟಕಕ್ಕೆ ದಾರಿ ಎಂಬ ಬೋರ್ಡ್ ಕಾಣಸಿಗುತ್ತದೆ. ಮುಸುರೆಹಳ್ಳದ ಜುಳು ಜುಳು ನಾದ ಕಿವಿಗೆ ಬೀಳುತ್ತದೆ. ಮುಸುರೆಹಳ್ಳ ದಾಟಿದರೆ ಎದುರಾಗುವುದೇ ಫಲಶ್ರೀ ಎಂಬ ಸಸ್ಯಕಾಶಿ. ಸುಮಾರು 15 ವರ್ಷಗಳ ಹಿಂದೆ ಈ ಪ್ರದೇಶ ಬೇಕಾಬಿಟ್ಟಿಯಾಗಿ ಬೆಳೆದ ಗಿಡಗಂಟಿಗಳು ಹಾಗೂ ಬೆರಳೆಣಿಕೆಯಷ್ಟು ತೆಂಗಿನ ಮರಗಳಿಂದ ಆವೃತವಾಗಿತ್ತು. ಕುರುಚಲು ಗಿಡಗಂಟಿಗಳು ಮತ್ತು ಉಬ್ಬು ತಗ್ಗುಗಳು ಕೃಷಿ ಮಾಡಲು ಸವಾಲೊಡ್ಡುತ್ತಿದ್ದವು. ಆದರೆ ಇದನ್ನು ಸವಾಲಾಗಿ ಸ್ವೀಕರಿಸಿ ಇಂದು ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಯಾಲಕ್ಕಿ, ಚಿಕ್ಕು ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆಸಿ ಈ ಭೂಮಿಯನ್ನು ನಂದನವನವನ್ನಾಗಿ ಪರಿವರ್ತಿಸಿದ್ದು ಪ್ರಗತಿಪರ ರೈತರಾದ HS ಶ್ರೀಹರ್ಷ. ಅವರ ಈ ಸಾಧನೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವವರು ಅವರ ತಂದೆ HN ಸದಾಶಿವರಾವ್, ತಾಯಿ ಸುಮಾರಾವ್ ಹಾಗೂ ಪತ್ನಿ ವಾಣಿ ಶ್ರೀಹರ್ಷ. ಮಕ್ಕಳಾದ ಚಿನ್ಮಯ್ ಮತ್ತು ಚಿಂತನ್ ಕೂಡ ಕೃಷಿ ಕೆಲಸದಲ್ಲಿ ಹಿಂದೆ ಬಿದ್ದಿಲ್ಲ. ಇಂತಹ ಸುಂದರ ಪರಿಸರದಲ್ಲಿ 2 ದಿನಗಳ ಕೃಷಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ಶಿಬಿರಾರ್ಥಿಗಳಿಗೆ ಸಮಗ್ರ ಕೃಷಿ, ಹೈನುಗಾರಿಕೆ, ಅಡಿಕೆ, ಬಾಳೆ, ಕಾಳುಮೆಣಸು ಬೇಸಾಯ, ಗೋಬರ್ ಗ್ಯಾಸ್, ಸ್ಲರಿ ನಿರ್ವಹಣೆ ಹೀಗೆ ಮಲೆನಾಡು ಭಾಗದಲ್ಲಿ ಸಣ್ಣ ಹಿಡುವಳಿಯಲ್ಲಿ ಅಂದರೆ ಸುಮಾರು 2.25 ಎಕರೆ ಪ್ರದೇಶದಲ್ಲಿ ಕೃಷಿಯನ್ನು ಸಮರ್ಥವಾಗಿ ಹೇಗೆ ಮಾಡಬಹುದು ಎಂಬುದನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ವಿವರಿಸಲಾಯಿತು. ದನಗಳು ಜರ್ಸಿ ಮತ್ತೆ ಹೆಚ್ಚು ಹೋದ ಕಂಡಿಡಿಯೋದು ಹೆಂಗೆ ಅಂತಂದ್ರೆ, ಸಾಧಾರಣವಾಗಿ ಕೆಂಪು ಬಣ್ಣ ಬಂತು ಅಂದ್ರೆ ಅದು ಜರ್ಸಿ ಬ್ರೀಡ್ ಆಗಿರುತ್ತೆ, ಕಪ್ಪು ಬಿಳಿ ಬಂತು ಅಂತ ಹೇಳಿದ್ರೆ HF ಬ್ರೀಡ್ ಆಗಿರುತ್ತೆ. ಚಿನ್ಮಯನ ಪ್ರಾರ್ಥನೆಯ ನಂತರ ಕಾರ್ಯಾಗಾರದ ಮೊದಲ ಅವಧಿಯನ್ನು ತೆಗೆದುಕೊಂಡದ್ದು ಶ್ರೀಹರ್ಷ ಅವರು. ತಮ್ಮ PUC ಆದ ಬಳಿಕ BSc ಅಗ್ರಿಕಲ್ಚರ್ಗೆ ಪ್ರಯತ್ನಿಸಿದ್ದು ಅದು ಕೈಗೂಡದೇ ಇದ್ದಾಗ ಕೃಷಿಯ ತುಡಿತದಿಂದಾಗಿ ಶಿಕ್ಷಣವನ್ನು ಅಷ್ಟಕ್ಕೆ ನಿಲ್ಲಿಸಿ ತಮ್ಮ ತಂದೆಯ ಅವಿಭಕ್ತ ಕುಟುಂಬದಲ್ಲಿ ಕೃಷಿ ಕಾರ್ಮಿಕನಾಗಿ ಕೆಲಸ ಮಾಡಿದ್ದು ಹಾಗೂ ನಂತರ ಹಾಗೆ ಸಂಪಾದಿಸಿದ ದುಡ್ಡು ತಂದೆ ಮತ್ತು ಇತರ ಸಂಬಂಧಿಕರ ಆರ್ಥಿಕ ಸಹಾಯದಿಂದ ಈಗಿರುವ ಜಮೀನನ್ನು ಕೊಂಡಿದ್ದು ಈ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದರು. ಮನಸ್ಸಲ್ಲಿ ತುಂಬಾ ಕೃಷಿನೇ ಮಾಡಬೇಕು ಅಂತ ಆಸಕ್ತಿ ಇತ್ತು. ಆ ಕೃಷಿ ಹೆಂಗ್ ಯಾಕೆ ಮಾಡ್ಬೇಕು ಅಂತಿದ್ರೆ ನಂಗೆ ಗೊತ್ತು, ಕೃಷಿ ಮಾಡ್ಬೇಕು. ಮತ್ತೆ ಇವತ್ತಿಗೆ ನಂಗೆ ಬಹುಶಃ ಬೇರೆ ಯಾವ ಫೀಲ್ಡ್ ಕೊಟ್ಟರು ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೃಷಿನೇ ನನ್ನ ಆಸಕ್ತಿನೇ ಮಾಡ್ಕೊಳ್ಳುವಂತ ಕ್ಷೇತ್ರ. ಶ್ರೀಹರ್ಷ ತಮ್ಮ ಕೃಷಿ ಚಟುವಟಿಕೆಯ ಜೊತೆಗೆ ಆರಂಭಿಸಿದ್ದು ಹೈನುಗಾರಿಕೆ. ಆರಂಭದಲ್ಲಿ ಹಾಲು ಮಾರಾಟಕ್ಕಿಂತ ಹಾಲಿನಿಂದ ಪೇಡೆ ಮಾಡಿ ಮಾರಾಟ ಮಾಡುವುದೆಂದು ಯೋಚಿಸಿ ಪೇಡೆ ಮಾರಾಟ ಮಾಡಿದ್ದು, ಅದರಲ್ಲಿ ಆದ ವಿನೂತನ ವಿಶಿಷ್ಟ ವಿಚಿತ್ರ ಅನುಭವಗಳು, ಹೈನುಗಾರಿಕೆಯ ಆರಂಭದಲ್ಲಿ ಆದ ಸೋಲುಗಳನ್ನು ಶಿಬಿರಾರ್ಥಿಗಳಿಗೆ ತಿಳಿಸಿದರು. ಕೊಟ್ಟಿಗೆ ನಿರ್ಮಿಸುವ ವಿಧಾನ, ಕೊಟ್ಟಿಗೆಯ ಎತ್ತರ, ದಿಕ್ಕು, ಒಣಹುಲ್ಲಿನ ಸಂಗ್ರಹ, ಹಸುಗಳಿಗೆ ಅಗತ್ಯವಿರುವ ನೆಲ, ಮೇವು ಮತ್ತು ನೀರು ನೀಡುವ ಬಗೆ, ಹಸುವಿನ ಆಹಾರವನ್ನು ತಯಾರು ಮಾಡುವ ವಿಧಾನಗಳ ಕುರಿತು ಚರ್ಚೆ ನಡೆಯಿತು. ಎರಡನೇ ಅವಧಿಯನ್ನು ತೆಗೆದುಕೊಂಡದ್ದು ಕೊಪ್ಪದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಧೀರ್ ಅವರು. ಈ ಅವಧಿಯಲ್ಲಿ ಹಸುಗಳಿಗೆ ತಗಲುವ ಸಾಮಾನ್ಯ ರೋಗಗಳು, ಅವುಗಳು ಬಾರದಂತೆ ಕೈಗೊಳ್ಳಬೇಕಾದ ಹತೋಟಿ ಕ್ರಮಗಳು, ಚಿಕಿತ್ಸಾ ಕ್ರಮಗಳು, HF ಜರ್ಸಿ ನಾಟಿ ದನಗಳ ವೈಶಿಷ್ಟ್ಯಗಳ ಬಗ್ಗೆ ಸುಧೀರ್ ಡಾಕ್ಟರ್ ವಿಸ್ತೃತ ಮಾಹಿತಿ ಒದಗಿಸಿ ಶಿಬಿರಾರ್ಥಿಗಳ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಇದೇ ವೇಳೆ ಕೃತಕ ಹಾಲಿನ ಹಾವಳಿ, ಭಾರತದಿಂದ ಹಾಲಿನ ರಫ್ತು ಹೀಗೆ ಅನೇಕ ವಿಷಯಗಳ ಮೇಲೂ ಚರ್ಚೆ ನಡೆಯಿತು. ಕಾರ್ಯಾಗಾರದ ಕುರಿತು ಡಾಕ್ಟರ್ ಸುಧೀರ್ ಹೇಳಿದ್ದು ಹೀಗೆ. ನಮ್ಮಲ್ಲಿ ಹೇಗಾಗ್ತಾ ಇದೆ, ರೈತರು ಅಥವಾ ಯಾವುದೇ ಕೆಲಸ ಮಾಡೋ ಹೊತ್ತಿಗೆ ಅವರಿಗೆ ಅದರ ಬಗ್ಗೆ
ಸಂಪೂರ್ಣ ಮಾಹಿತಿ ಸಿಕ್ಕಿರೋದಿಲ್ಲ, ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾರೆ. ನನ್ನ ಅನಿಸಿಕೆ ಈ ಥರ ವರ್ಕ್ಶಾಪ್ಗಳು ಮಾಡೋದರಿಂದ ನಾವು ಅವರಿಗೆ ಮಾಹಿತಿಯೊಂದಿಗೆ ನಾವು ಸ್ಟಾರ್ಟ್ ಮಾಡಿದರೆ ಅವರು ಲಾಸ್ಗಳು ಅಥವಾ ಅನುಭವ ಪಡ್ಕೊಳ್ಳುವ ಟೈಮ್ನಲ್ಲಿ ಅನುಭವಿಸುವಂತಹ ತೊಂದರೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ನಾವು ಮುಂಚಿತವಾಗಿ ಅವರಿಗೆ ಎಲ್ಲ ಸಾಧಕ ಬಾಧಕಗಳನ್ನು ತಿಳಿಸುವುದರಿಂದ ಅವರು ಇನ್ನೂ ಉತ್ತಮವಾಗಿ ಅವರ ಕಾರ್ಯಗಳನ್ನು ಯಾವುದೇ ಫೀಲ್ಡ್ ಇರ್ಬೋದು, ಆರಿಸಿರೋ ಕಾರ್ಯ ಫೀಲ್ಡ್ಗಳಲ್ಲಿ ಸಕ್ಸೀಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಭೋಜನ ವಿರಾಮದ ನಂತರ ಶಿಬಿರಾರ್ಥಿಗಳನ್ನು ಹುಲ್ಲಿನ ಪ್ಲಾಟ್ಗೆ ಕರೆದೊಯ್ಯಲಾಯಿತು. ಅಲ್ಲಿ ಹುಲ್ಲಿನ ವಿವಿಧ ತಳಿಗಳು, ನೆಡುವ ಕ್ರಮ, ನೀರು ಹಾಯಿಸುವ ಪ್ರಮಾಣ, ಕಟಾವು, ಮೇವಿಗಾಗಿ ಹುಲ್ಲನ್ನು ಬೆಳೆಸುವುದರ ಕುರಿತು ಶ್ರೀಹರ್ಷ ವಿವರಿಸಿದರು. ಆ ಬಳಿಕ ಕೃಷಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ನಾರಾಯಣ್ ಸೀತೂರು ಅವರ ಅವಧಿ ಆಸಕ್ತಿದಾಯಕವಾಗಿತ್ತು. ಜೀವಾಮೃತ ತಯಾರಿಕೆ, ಸಾವಯವ ಕೃಷಿ, ಮಣ್ಣಿನ ಆರೋಗ್ಯ ನಿರ್ವಹಣೆ, ತೋಟಕ್ಕೆ ಹಾವಳಿ ಇಡುವ ಮಂಗಗಳ ನಿಯಂತ್ರಣ, ಹೀಗೆ ಅನೇಕ ವಿಷಯಗಳ ಕುರಿತು ಅವರು ಮಾಹಿತಿ ನೀಡಿದರು. ಇಲ್ಲಿವರೆಗೆ ನಮ್ಮ ಅಕ್ಕಪಕ್ಕದವರು ಎಲ್ಲರೂ ಮಂಗದಿಂದ ಭಾರಿ ತೊಂದರೆ ಉಪ್ಪಿಟ್ಟಳ ಅಂತಿದ್ರು. ನನ್ನ ತೋಟದಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು 15 ದಿವಸದಿಂದ ನಿನ್ನೆ ಮೊನ್ನೆ ನಾನು ಕಾಫಿ ಹಣ್ಣನ್ನ ಮಂಗ ಈ ಪೂರ್ತಿ ಬಿಡೋಲ್ಲ ಅಂತ ಹೇಳ್ಕೊಂಡು ಈಗ 3 ದಿವಸದಿಂದ ತೋಟದ ಕಡೆ ಹೋಗಿ ಕಾಫಿ ಹಣ್ಣು ಕುಯ್ತಾ ಇದ್ದೀನಿ. ಆದರೆ ನಾನು ಸುಮಾರು ಕ್ರಮದಲ್ಲಿ ನೀವು ತೋಟದಲ್ಲಿ ಇರ್ಲಿಕ್ಕೆ ಆಗತ್ತೆ ಅಂತಾದರೆ ನಾನು ಅಳವಡಿಸಿಕೊಂಡಿರುವಂಥ ಕೆಲವಾರು ಕ್ರಮಗಳನ್ನೆಲ್ಲ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ನಿಮ್ಮ ಬೌಂಡ್ರಿಗೆ ಸಪ್ರೇಟಾಗಿ ಬೇಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದರಿಂದ ಒಂದು 10 ಅಡಿ ಗ್ಯಾಪಲ್ಲಿ ಮರಗಳು ಇರಬಾರ್ದು ಕಾಡು ಮರ. ಅಷ್ಟು ಮಾಡಿದರೆ ಬರೀ ಐಬೆಕ್ಸಿಗೆ ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐಬೆಕ್ಸು ಬೇಕು, ಆದರೆ ಮಂಗಗಳು ಬರೀ ಐಬೆಕ್ಸಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಐಬೆಕ್ಸ್ ಬೇಲಿ ಮಾಡಿ ಅದಕ್ಕೆ ನೆಟ್ ನಿಮ್ಮ ಮೀನಿನ ಬಲೆ ಇದೆ ನೋಡಿ, ಅದು ನಿಮ್ಮ ಸೌತ್ ಕೇಂದ್ರದಲ್ಲಿ ಎಲ್ಲ ಕಡೆ ಅದನ್ನು ಹಾಕಿ ಆ ಬಲೆಯಿಂದ ಹೊರಗಡೆ 2 ತಂತಿ ಕಂಪ್ಲೀಟ್ ಐಬೆಕ್ಸ್ ತಂತಿ ಸಿಗುತ್ತೆ. ಆಮೇಲೆ ಯಾವುದು ಕ್ರಮ ಮಾಡಿದ್ರು 1 ವರ್ಷ 2 ವರ್ಷ ಕಂಟ್ರೋಲ್ ಆಗ್ತಾ ಇತ್ತು. ಈ ನೀರಿನ ಬಳಸಲಿಕ್ಕೆ ನೀರಿನ ಪೈಪ್ ಈ ಬಣ್ಣದ ಕಲರಿಂದ ಸಿಗುತ್ತೆ, ಸ್ವಲ್ಪ ಹಾವಿನ ಆಕಾರ ಮಾಡಬೇಕು. ಅದರೊಳಗಡೆ ಒಂದು ತಂತಿ ಹಾಕಿ ತಂತಿನ ಹಾವಿನ ಆಕಾರ ಮಾಡಿ ತುದಿ ಒಂದು ಸ್ವಲ್ಪ ಹೆಡೆ ಥರ ಮಾಡಿದ್ರೆ ಸಾಕು, ಹೆಡೆ ಥರ ಹಾವನ್ನು ನೋಡಿದಲ್ಲಿ ಮಂಗಗಳು ಬರೋದೇ ಇಲ್ಲ. ಇದು ನಾನು 2 ವರ್ಷ ಕಂಟ್ರೋಲ್ ಮಾಡಿದೆ, ಅಲ್ಲಲ್ಲಲ್ಲಿ ಈ ರೀತಿ ಹಾವಿನ ಥರ ಮಾಡಿ ಇಟ್ಟೆ, 2 ವರ್ಷ ಬರಲಿಲ್ಲ. ಆಮೇಲೆ ಈ ಹಾವು ಜೀವ ಇಲ್ಲ ಅನ್ನೋದು ತಿಳ್ಕೊಂಡು ಆ ನಂತರದಲ್ಲಿ ಆ ಅಲ್ಲೆಲ್ಲ ಕಡೆ ಬರಲಿಕ್ಕೆ. ಮುಸ್ಸಂಜೆ ಹೊತ್ತಿನಲ್ಲಿ ಶಿಬಿರಾರ್ಥಿಗಳನ್ನು ಅಡಿಕೆ ಮತ್ತು ಕಾಫಿ ತೋಟಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಸಸಿಗಳಿಗೆ ಗೊಬ್ಬರ ಹಾಕುವ ರೀತಿ, ಅವಧಿ, ಕಾಫಿಗೆ ಬರುವ ವಿವಿಧ ರೋಗಗಳು ಹಾಗೂ ನಿಯಂತ್ರಣ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಕೊಪ್ಪದ ಚಳಿ ಎಂದರೆ ಮಹಿಕೊರೆಯುವ ಚಳಿ. ಆ ಚಳಿಯಲ್ಲಿ ಬೆಂಕಿಗೆ ಮೈ ಕಾಯಿಸಿಕೊಂಡರೆ ಅಂತಹ ಸುಖ ಬೇರೊಂದಿಲ್ಲ. ಹೀಗೆ ದಿನವಿಡೀ ಕೃಷಿ ಮತ್ತು ಕೃಷಿಯ ಕುರಿತು ಧ್ಯಾನಿಸುತ್ತಲೇ ಕಾರ್ಯಾಗಾರದ ಮೊದಲ ದಿನ ಮುಕ್ತಾಯವಾಯಿತು. ಎರಡನೇ ದಿನದ ಕಾರ್ಯಾಗಾರ ಆರಂಭಗೊಂಡಿದ್ದು ಸುಘೋಷ್ ನಿಗಳೆ ಅವರ ಅವಧಿಯಿಂದ. ಪತ್ರಕರ್ತರಾಗಿರುವ ಸುಘೋಷ್ ನಿಗಳೆ ಮಾಧ್ಯಮ ಹಾಗೂ ಕೃಷಿ ವಿಷಯದ ಕುರಿತು ಮಾತನಾಡಿದರು. ಟೆಲಿವಿಷನ್, ಪತ್ರಿಕೆ, ರೇಡಿಯೋ, ಸಮೂಹ ಮಾಧ್ಯಮಗಳಲ್ಲಿ ಕೃಷಿಗಾಗಿ ಮೀಸಲಿಟ್ಟಿರುವ ಸಮಯ ಹಾಗೂ ಆದ್ಯತೆಯ ಕುರಿತು ವಿಚಾರ ಮಂಥನ ನಡೆಯಿತು. ನಂತರದ ಅವಧಿಯನ್ನು ಶೃಂಗೇರಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಹಾಗೂ ಚಂದ್ರು ಪಾಟೀಲ್ ಅವರು ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಅವರು ಕೃಷಿ ವಲಯಗಳು, ಆ ವಲಯಗಳ ಅನುಸಾರ ಬೆಳೆಯುವ ಬೆಳೆಗಳು, ಮಲೆನಾಡಿನ ಸಾಂಪ್ರದಾಯಿಕ ಬೆಳೆಗಳು, ವಿಯೆಟ್ನಾಂ, ಚೈನಾ, ಮಲೇಷ್ಯಾ, ಬ್ರೆಜಿಲ್, ಶ್ರೀಲಂಕಾ, ಇಂಡೋನೇಷ್ಯಾಗಳಲ್ಲಿ ಬೆಳೆಯುವ ಕರಿಮೆಣಸು ಮತ್ತು ಭಾರತದ ರಫ್ತು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ಬಳಿಕ ವಿಜ್ಞಾನಿಗಳ ಜೊತೆ ಶಿಬಿರಾರ್ಥಿಗಳನ್ನು ತೋಟಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಸಸ್ಯದ ಎಲೆ, ಕಾಂಡ, ಹೂವು ಹಾಗೂ ಸಸ್ಯದ ಇತರ ಭಾಗಗಳನ್ನು ತೋರಿಸಿ ನಾರಾಯಣಸ್ವಾಮಿ ಅವರು ಸಸ್ಯದ ಗುಣಲಕ್ಷಣಗಳನ್ನು ವಿವರಿಸಿದರು.
ಕಾರ್ಯಾಗಾರದ ಮತ್ತೊಂದು ಪ್ರಮುಖ ಘಟ್ಟ ಎರೆಹುಳು ಗೊಬ್ಬರ. ಕಳೆದ ಹಲವು ವರ್ಷಗಳಿಂದ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ನಿರತರಾಗಿರುವ ಶ್ರೀಹರ್ಷ ಅವರು ಶಿಬಿರಾರ್ಥಿಗಳನ್ನು ಎರೆಹುಳು ತಯಾರಿಕಾ ಘಟಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗೊಬ್ಬರ ತಯಾರಿಕೆಯ ವಿವಿಧ ಹಂತಗಳನ್ನು ವಿವರಿಸಿದರು. ಗೊಬ್ಬರ ತಯಾರಿಗೆ ಬೇಕಾಗಿರುವ ಕಚ್ಚಾ ವಸ್ತು, ಎರೆಹುಳುಗಳಲ್ಲಿನ ಜಾತಿಗಳು, ಹುಳುಗಳ ಚಲನವಲನವನ್ನು ಗುರುತಿಸುವ ರೀತಿ, ಗೊಬ್ಬರ ಮತ್ತು ಹುಳುಗಳನ್ನು ಬೇರ್ಪಡಿಸುವ ವಿಧಾನ, ಗೊಬ್ಬರದ ಗುಣಮಟ್ಟವನ್ನು ನೋಡುವ ಬಗೆ, ಹೀಗೆ ಎರೆಹುಳು ಗೊಬ್ಬರದ ಕುರಿತು ಮಾಹಿತಿ ನೀಡಿದರು. ಸೊಪ್ಪಿನ ಗೊಬ್ಬರ, ಸಗಣಿ ಗೊಬ್ಬರ ಎಲ್ಲರೂ ಹತ್ತಿರ ಸಿಕ್ಕರೆ, ಹತ್ತಿರದಲ್ಲಿ ಸಿಕ್ಕರೆ ಅದನ್ನು ಹಾಕಿದ್ರೆ, ಜೊತೆಗೆ ಇದನ್ನು 1 ಕೆಜಿ 2 ಕೆಜಿ ಅದ್ರ ಜೊತೆ ಕೊಟ್ಟರೆ ಅನುಕೂಲ ಆಗುತ್ತೆ. ಇದಾದ ಬಳಿಕ ಜೇನು ಕೃಷಿಯ ಬಗ್ಗೆ ಕೆವಿ ಪ್ರವೀಣ್ ಅವರು ಮಾಹಿತಿ ನೀಡಿದರು. ಜೇನುಗಳಲ್ಲಿರುವ ವಿಧಗಳು, ಯಾವ್ಯಾವ ಭಾಗಗಳಲ್ಲಿ ಜೇನು ಕೃಷಿ ಮಾಡಬಹುದು, ಜೇನು ಪೆಟ್ಟಿಗೆಯ ನಿರ್ವಹಣೆ, ಪೆಟ್ಟಿಗೆಯನ್ನು ವಿಭಜಿಸುವ ರೀತಿ, ಈ ಎಲ್ಲ ವಿಷಯಗಳ ಕುರಿತು ಪ್ರವೀಣ್ ಮಾತನಾಡಿದರು. ಕಾರ್ಯಾಗಾರದ ಕುರಿತು ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಇದು ಬಹಳ ಉಪಯುಕ್ತವಾದ ಕಾರ್ಯಕ್ರಮ, ಇದರಿಂದ ಬಹಳ ಅನುಕೂಲ ಆಯಿತು. ನಾವು ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ, ವಿಲ್ ಟೇಕ್ ಬೇಬಿ ಸ್ಟೆಪ್ಸ್, ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹೋಪ್ ಟು ಇಂಪ್ಲಿಮೆಂಟ್ ಅಂಡ್ ಯು ನೋ ಇಟ್ಸ್ ಎ ವೆರಿ ಎಂಜಾಯಬಲ್ ಜರ್ನಿ ಈ ಅಗ್ರಿಕಲ್ಚರ್ ಅನ್ನೋದು. ನಿಜ ಹೇಳಬೇಕು ಅಂದ್ರೆ ಈ ಟ್ರೈನಿಂಗ್ ನಮ್ಮ ರೇಟಿಂಗ್ ಸಿಸ್ಟಮ್ ನಲ್ಲಿ ಎಕ್ಸೀಡ್ಸ್ ಆಲ್ ಎಕ್ಸ್ಪೆಕ್ಟೇಷನ್ಸ್. ರೇಟಿಂಗ್ 1 ಅಂತಾರೆ, ನಾವೇನು ಅನ್ಕೊಂಡು ಬಂದಿದ್ದೀವಿ ಅದನ್ನ ಎಲ್ಲದನ್ನು ಮೀರಿದೆ ಅದು. ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ ಈ 2 ದಿವಸಗಳಲ್ಲಿ. ಅದೇ ನಾನು ಹೇಳಿದ ಹಾಗೆ ಥಿಯರಿ ನಮಗೆ ಬೇಕಾದಷ್ಟು ಹೊರಗಡೆ ಪುಸ್ತಕಗಳಿಂದ ಇಂಟರ್ನೆಟ್ಟಿಂದ ಸಿಗುತ್ತೆ, ಬಟ್ ಅದನ್ನು ಮಾಡಿದವರು ಅದರಲ್ಲಿ ಏನು ಲೋಪದೋಷಗಳಿದೆ ಅಥವಾ ಈ ಪರ್ಟಿಕ್ಯುಲರ್ ರೀಜನಿಗೆ ಅದು ಹೇಗೆ ವರ್ಕ್ ಆಗಲಿಲ್ಲ, ನೀವು ಹೇಗೆ ಅದನ್ನು ಅಳವಡಿಸ್ಕೊಂಡ್ರಿ, ಅದು ನಮಗೆ ತುಂಬ ಇಂಪಾರ್ಟೆಂಟು. ಕೆಲವು ವಿಷಯಗಳು ನನಗೆ ಒಳ್ಳೆಯದು ಅನಿಸಿದ್ರೆ ಮಿತ್ ಬಸ್ಟಿಂಗ್, ಈಗ ನಾನು ಜೀವಾಮೃತ ಮಾಡಲಿಕ್ಕೋಸ್ಕರ ಒಂದು ಮಲೆನಾಡುಗಿಡ್ಡ ದನವನ್ನು ತೊಗೊಂಡು ಅದು ದೇಸಿ ದನವೇ ಆಗಬೇಕು ಅಂತ. ಮತ್ತು ನಿನ್ನೆ ಅವರು ನಾರಾಯಣ ಅಲ್ವಾ ಅವರು ನಾರಾಯಣ ಸಚಿವರು ಅವರು ಹೇಳಿದ್ರು ಇಲ್ಲ ದೇಸಿ ಆಗಬೇಕು ಅಂತಿಲ್ಲ, ಕ್ರಾಸ್ಗಳು ಆಗುತ್ತೆ ಅಂತ. ಮತ್ತು ರೋಗಗಳ ಬಗ್ಗೆ ಇವತ್ತು ಸಾಕಷ್ಟು ಜ್ಞಾನ ಸಿಕ್ತು ನನಗೆ, ಅದು ಪ್ರಾಕ್ಟಿಕಲ್ ನಾಲೆಜ್, ನಾನು ಈಗ ಇಮಿಡಿಯೇಟ್ಲಿ ಹೋಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ಬಹಳ ಉಪಯುಕ್ತವಾದ ಮಾಹಿತಿ. ಈ 1-2 ವರ್ಷದ ಹಿಂದೆವರೆಗೂ ನನಗೆ ಕೃಷಿ ಗಾಡಿಕೆ ಅಂದರೆ ಸುಮ್ಮನೆ ಒಂದು ಚಿತ್ರದಲ್ಲಿ ನೋಡಿ ಗೊತ್ತಿತ್ತು ಅಷ್ಟೇ, ಅದು ಹೇಗೆ ಅದರಿಂದ ಏನು ಹೇಗೆ ಬೆಳೆಸ್ತಾರೆ ಏನು ಯಾವುದೂ ಒಂದು ಗೊತ್ತಿಲ್ಲ. ಈಗ 1 ವರ್ಷದಿಂದ ಒಂಚೂರೇ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗ ನಿನ್ನೆ ನಾ ಇಲ್ಲಿ ನಡೆದಿರೋ ಇದರಿಂದ ನಾವು ಒಂದು ಫಸ್ಟು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸ್ವಲ್ಪ ಇದು ಮಾಡಬೇಕು ಅಂತ ಅನ್ಸುತ್ತೆ. ನಾವು ಪೂರ್ತಿ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ಇದು ಮಾಡ್ತಿದ್ದೀವಿ ಅದೊಂದು. ಮತ್ತು ಇವತ್ತು ಆ ಜೇನು ಪೆಟ್ಟಿಗೆ ಇದು ಅದೊಂದು ಖಂಡಿತ ಮಾಡಬೇಕು, ತುಂಬ ಯೂಸ್ ಆಯಿತು. ದಿನ ಕಳೆದಂತೆ ಕೃಷಿ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಿದೆ, ಜನರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಕೃಷಿ ಅಂದರೆ ಕೇವಲ ಸಮಸ್ಯೆ ಹಾಗೂ ಸಾಲ ಎಂಬ ಭಾವನೆಯೇ ಪ್ರಬಲವಾಗುತ್ತಿರುವ ವಾತಾವರಣದಲ್ಲಿ ಈ ರೀತಿಯ ಕೃಷಿ ಕಾರ್ಯಾಗಾರ ಒಂದು ವಿಭಿನ್ನ ಮತ್ತು ಹೊಸ ದೃಷ್ಟಿಕೋನವನ್ನು ಹುಟ್ಟುಹಾಕಿದೆ. ಮಾಡಲು ಎಕರೆಗಟ್ಟಲೆ ಜಮೀನಿದ್ದು, ನೀರಾವರಿಯ ಸೌಕರ್ಯವಿದ್ದು, ಕೃಷಿಯನ್ನು ಶಪಿಸುತ್ತಾ ಕೂರುವ ರೈತರು ನಮ್ಮ ನಡುವೆ ಸಾಕಷ್ಟಿದ್ದಾರೆ. ಸದ್ಯ ಬದಲಾಗಬೇಕಾಗಿರುವುದು ವ್ಯವಸ್ಥೆಗಿಂತ ಹೆಚ್ಚಾಗಿ ಕೃಷಿಯೆಡೆಗಿನ ನಮ್ಮ ದೃಷ್ಟಿಕೋನ. ಹಾಗಾದಾಗ ಮಾತ್ರ ವ್ಯವಸ್ಥೆ ಬದಲಾಗಲು ಸಾಧ್ಯ.